ಮನುಷ್ಯ ಇನ್ನೊಬ್ಬ ವ್ಯಕ್ತಿಗೆ ಯಾವತ್ತೂ ಬೆಲೆ ಕಟ್ಟಲಾಗದಷ್ಟು ದೊಡ್ಡವನಾಗಬಾರದು. ಯಾಕಂದರೆ ಮನುಷ್ಯತ್ವದ ಮುಂದೆ ಯಾವ ಪವರ್ ಆರ್ ಮನಿ ಏನೂ ಅಲ್ಲ. ಇಲ್ಲಿ ಯಾರು ನಮ್ಮಿಂದ ಏನನ್ನೂ ಬಯಸಲ್ಲ. ಬಯಸುವುದು ಬರೀ ಕೇವಲ ಒಳ್ಳೆಯ ನಂಬಿಕೆ, ಸ್ನೇಹ, ಜೀವನಕ್ಕೆ ಪ್ರೀತಿ ಹಾಗೂ ನೋವಿಗೆ ಸಮಾಧಾನ ಅಷ್ಟೆ. ಹಸಿವು ಇದ್ದಷ್ಟು ದಿನ ಅನ್ನಕ್ಕೆ ಬೆಲೆ, ಜೀವನ ಇದ್ದಷ್ಟು ದಿನ ಬದುಕಿಗೆ ಬೆಲೆ, ಕತ್ತಲು ಕವಿದಷ್ಟು ದೀಪಕ್ಕೆ ಬೆಲೆ. ಹಾಗೆಯೇ ಯಾವುದೇ ರೀತಿಯ ಸಂಬಂಧವಾದರೂ ಸರಿಯೇ, ನಂಬಿಕೆ ಇದ್ದಷ್ಟು ದಿನ ಮಾತ್ರ ಅದಕ್ಕೆ ಬೆಲೆ. ಒಮ್ಮೆ ನಂಬಿಕೆ ಎನ್ನುವ ಕನ್ನಡಿ ಕಳೆಜು ಒಡೆದು ಬಿತ್ತು ಅಂದಾಗ ಅದೇ ಕೊನೆ, ಮತ್ತೆಂದು ಸೇರಿಸಲಾಗದು. ಸೇರಿಸಿದರೂ ಅದರಲ್ಲಿ ಮೊದಲಿನ ರೀತಿ ಬಿಂಬ ಕಾಣದು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೇಳಿದರೆ ಅವನು ಹೇಳುವ ಮಾತು, ಜೀವನದಲ್ಲಿ ಪಡೆದುಕೊಂಡಿದ್ದು ಏನೂ ಇಲ್ಲ, ಬರೀ ಕಳೆದುಕೊಂಡಿರೋದೇ ಎಲ್ಲ. ಒಮ್ಮೊಮ್ಮೆ ವಿಧಿ ಆಡುವ ಆಟಕ್ಕೆ ಬಡುವನು ಶ್ರೀಮಂತ ಆಗ್ತಾನೆ, ಶ್ರೀಮಂತ ಭಿಕ್ಷುಕನಾಗುತ್ತಾನೆ. ಅಂದಗಳು ಬಂದಗಳು ಅವರವರ ಉಪಯೋಗಕ್ಕೆ ಮಾತ್ರ ನಮ್ಮನ್ನು ವಸ್ತುವಿನಂತೆ ಉಪಯೋಗಿಸಿಕೊಳ್ತಾರೆ. ಆ ವಸ್ತುವಿನ ಅವಶ್ಯಕತೆ ಮುಗಿದ ಮೇಲೆ ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಆ ವಸ್ತುವಿನ ನೆನಪು ಸಹ ಅವರಿಗೆ ಇರುವುದಿಲ್ಲ. ಬದುಕಲ್ಲಿ ನನ್ನವರು ತನ್ನವರು ಅಂತ ಯಾರೂ ಇರುವುದಿಲ್ಲ. ಪ್ರತಿದಿನವೂ ಹೊಸ ದಿನ. ಜೀವನದ ಪ್ರತಿ ಹಂತವನ್ನು ಒಂದೊಂದಾಗಿ ದಾಟಿ ಸಾಗ್ತಾ ಇದ್ದ ಹಾಗೆ ಯಾರೋ ಹೊಸದಾಗಿ ನಮ್ಮ ಜೊತೆ ಸೇರ್ತಾರೆ, ಇನ್ಯಾರೋ ನಮ್ಮ ಲೈಫ್ನಿಂದ ದೂರ ಆಗ್ತಾರೆ. ಕಷ್ಟ ಸುಖಗಳು ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವರಿಗೆ ನಾವು ಒಳ್ಳೆಯವರನ್ನಿಸ್ತೀವಿ, ಇನ್ನು ಕೆಲವರಿಗೆ ನಾವು ಕೆಟ್ಟವರನ್ನಿಸ್ತೀವಿ. ಯಾಕೆ ಹುಟ್ಟಿದ್ದೀವಿ, ಯಾರಿಗೋಸ್ಕರ ಬದುಕ್ತಿದ್ದೀವಿ, ನಾವು ಮಾಡಬೇಕಾಗಿರೋದೇನು, ನಾವು ಅನುಭವಿಸೋ ನೋವುಗಳೇನು, ಖುಷಿಗಳೇನು ಅನ್ನೋದು ಒಂದು ಅರ್ಥ ಆಗದೆ ಇರೋ ಬದುಕನ್ನ ನಾವು ನಡೆಸ್ತಾ ಇದ್ದೀವಿ. ಆ ದೇವರು ನಮ್ಮನ್ನು ಯಾಕೋಸ್ಕರ ಸೃಷ್ಟಿ ಮಾಡಿದ್ದಾನೋ ಅದೆಲ್ಲವನ್ನು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಿಂದನೇ ಮಾಡಿಸಿ ನಮಗೆ ಸೇರಬೇಕಾದ ನಮ್ಮ ಕರ್ಮ ಫಲಗಳನ್ನು ಚಾಚು ತಪ್ಪದೆ ಕೊಟ್ಟು ಅನುಭವಿಸೋಕೆ ಬಿಟ್ಟು ಅವನ ಆಟದ ಜೊತೆಗೆ ನಮ್ಮ ಜೀವನದ ಕೊನೆಯ ಉಸಿರಿಗೂ ಪೂರ್ಣ ವಿರಾಮ ಕೊಟ್ಟಿರುತ್ತಾನೆ ಎಂಬುದನ್ನು ಮರೆಯದಿರಿ. ತಿರುಗಾಟದ ಪ್ರಯಾಣದಲ್ಲಿ ತುಂಬ ನಿಲ್ದಾಣಗಳು ಬರುತ್ತೆ. ಅಲ್ಲಲ್ಲೇ ಇಳಿಯೋದಕ್ಕೆ ಬಯಸದೇ ಇರೋ ನಾವು ನಮಗೆ ಬೇಕಾದ ನಿಲ್ದಾಣ ಬಂದಾಗ ಮಾತ್ರ ಇಳಿದುಕೊಳ್ಳುತ್ತೇವೆ. ನೆನಪಿರಲಿ, ಹಾಗೆ ಜೀವನದ ಪ್ರಯಾಣ ಕೂಡ ನೋಯಿಸೋದಕ್ಕೆ, ಮೋಸ ಮಾಡೋದಕ್ಕೆ ಅಂತಲೇ ತುಂಬ ಜನ ಬಂದು ಹೋಗ್ತಾರೆ. ತಲೆ ಕೆಡಿಸ್ಕೋಬೇಡಿ, ನೀವು ಇಟ್ಟ ಗುರಿ ಸರಿಯಾಗಿದ್ದರೆ ಸಾಕು. ಜೀವನದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇರಬೇಕು ಅಷ್ಟೆ. ನಿದ್ರೆಯಲ್ಲಿ ಕಾಣುವಂತಹ ನೆಪ ಮಾತ್ರದ ಕನಸುಗಳೇ ಕಷ್ಟ ಸುಖನ ನೋವು ನಲಿವುಗಳನ್ನು ತನ್ನೊಳಗೆ ಹಿಡಿದುಕೊಂಡಿರುತ್ತದೆ. ಅಂಥದ್ರಲ್ಲಿ ನಿಜ ಜೀವನದಲ್ಲಿ ಕೆಲವು ಖುಷಿಯನ್ನು ಮಾತ್ರ ಬಯಸೋದು ಎಷ್ಟು ಸರಿ ಹೇಳಿ? ಎಚ್ಚರವಾದ ಕನಸೇ ಕಣ್ಮರೆಯಾಗುತ್ತದೆ. ಅಂಥದ್ರಲ್ಲಿ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಕಷ್ಟ ನೋವುಗಳೇಕೆ ದೂರ ಆಗದೆ ಇರುತ್ತಾ? ಖಂಡಿತ ಹಾಗೆ ಆಗುತ್ತೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಇರಬೇಕು ಅಷ್ಟೆ. ಸುಖದ ಸಂಪತ್ತು ಎಲ್ಲರಿಗೂ ಬರೋದಿಲ್ಲ, ಹಾಗೆಯೇ ಶ್ರೀಮಂತಿಕೆಯು ಕೂಡ ಎಲ್ಲರಿಗೂ ಬರೋದಿಲ್ಲ. ಆದರೆ ಸಾವು ಎಂಬುದು ಸ್ವಲ್ಪ ತಡವಾದರೂ ಬಡವ ಶ್ರೀಮಂತ, ಜಾತಿ ಧರ್ಮ ಮೇಲು ಕೀಳು ಎಲ್ಲರಲ್ಲೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ ಎಂಬುದನ್ನು ಮರೆಯದಿರಿ. ವೀಕ್ಷಕರೇ, ದೈವಶಕ್ತಿ ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಕರೆ ಮಾಡಿ ಮಾತನಾಡಿ. ಶುಭವಾಗಲಿ. ನಮಸ್ಕಾರ.